ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗೆ ಒಂದಷ್ಟು ಫೋಟೋಸ್, ಅಂದರೆ ನಾನು ಅಲ್ಲಿ ಲಾಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದಷ್ಟು ಫೋಟೋಸ್ ತಗೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ವು ಫೋಟೋಸ್. ನನಗೆ ಇಷ್ಟವಾಗಿರುವಂಥ ಒಂದಷ್ಟು ಫೋಟೋಸ್ನ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಂದರೆ ಲಾಸ್ಟ್ ಬ್ಲಾಗಲ್ಲಿ ಸ್ವಲ್ಪ ಜನ ವ್ಯೂವರ್ಸ್ ಹೇಳ್ತಾಯಿದ್ರು, ಏನಂದರೆ ನಿಕಿತಾ ನಮಗೂ ನಿಮ್ಮ ಥರನೇ ಇಲ್ಲಿ ಯಾವಾಗಲೂ ಹೋಗ್ತಾ ಇರ್ತೀವಿ, ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಸ್ಟ್ಯಾಚು ನೋಡಿದ್ದೀವಿ, ಆದರೆ ಅಲ್ಲಿ ಟೆಂಪಲ್ ಇದೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀವಿ. ನಮಗೂ ಕೂಡ ನೋಡಿ ಖುಷಿಯಾಯಿತು ಆಂಜನೇಯ ಸ್ವಾಮಿ ಅವರ ದರ್ಶನ ಮಾಡಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರಿ. ಹೌದು, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದು ಫಸ್ಟಿಗೆ. ಇಲ್ಲಿ ಸ್ಟ್ಯಾಚು ಮಾತ್ರ ಇರೋದು ಅಂತ ಆಲ್ಮೋಸ್ಟ್ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೆ, ಆದರೆ ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆನೇ ಜಾಸ್ತಿ ಊರಿಗೆ ಕಾರ್ ತೊಗೊಂಡ ಮೇಲೆ ಊರಿಗೆ ಓಡಾಡ್ತಾನೆ ನನಗೂ ಕೂಡ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಗಿತ್ತು. ಸೊ ಓಕೆ, ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ. ಏನಂದರೆ ಅಮ್ಮ ನಾನು ಹೋಗ್ತಿದ್ದಂಗೆ ಬಸ್ಸಾರು ಮಾಡು ಅಂತ ಹೇಳಿದರು. ಸೊ ಆದರೆ ಅಮ್ಮ ಬರೋಷ್ಟೊತ್ತಿಗೆ ಟಿಫನ್ಗೆ ಬಿಸಿಬೇಳೆ ಬಾತ್ ಅಂತ ಮಾಡಿಬಿಟ್ಟಿದ್ರು. ಆ್ಯಕ್ಚುಲಿ ಅಮ್ಮಂಗೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಬರಲ್ಲ. ಪಾಪ ಹೇಗೋ ಅಪ್ಪ ಬಿಸಿಬೇಳೆ ಬಾತ್ ಮಾಡು ಮಾಡು ಅಂತ ಹೇಳ್ತಾ ಇದ್ರಂತೆ, ಅದಕ್ಕೋಸ್ಕರ ಏನೋ ಮಾಡಿಬಿಟ್ಟಿದ್ರು. ನಾನು ಆಮೇಲೆ ಏನಂದೆ, ಅಮ್ಮ ಬೇಡ ಅಮ್ಮ, ಇನ್ನೇನು ಶಾವಿಗೆ ಪಾಯಸ ಮಾಡಿದ್ದೀರಾ, ಶಾವಿಗೆ ಎಲ್ಲ ಸಾರಿ ಗಸಗಸೆ ಪಾಯಸ ಮಾಡಿದ್ದೀರಾ, ಜೊತೆಗೆ ಬಿಸಿಬೇಳೆ ಬಾತ್ ಕೂಡ ಮಾಡಿದ್ದೀರಾ, ಅದೇ ಇನ್ನೇನು ಮಧ್ಯಾಹ್ನ ಊಟಕ್ಕೂ ಕೂಡ ಆಗ್ಬಿಡತ್ತಮ್ಮ, ನಾನು ಇನ್ನೇನು ಬಸ್ಸಾರು ಮಾಡೋದಮ್ಮ, ಬೇಡ ಇದನ್ನೇ ಊಟ ಮಾಡ್ತೀವಿ ಬಿಡಿ ಅಂತ ಹೇಳಿದೆ. ಸೊ ಊಟದ್ದು ತಿಂಡಿದು ನಾನು ಹೋಗ್ತಿದ್ದಂಗೆ ಇಡ್ಲಿ, ಎರಡು ಇಡ್ಲಿ ತಿಂದಿದ್ದೆ ಅಷ್ಟೇನೆ. ಆದ್ದರಿಂದ ಒಂದೇ ಒಂದು ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಅಮ್ಮ, ಇದೇ ಫಸ್ಟ್ ಟೈಮ್ ನಮ್ಮಮ್ಮ, ನನ್ನ ಈ 14-15 ವರ್ಷ ಆಗ್ತಾ ಬಂತು ಮದುವೆ ಆಗಿ, ಇದೇ ಫಸ್ಟ್ ಟೈಮ್ ನಮ್ಮಮ್ಮ ಕೈಯಾರೆ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಅಂತ ಅಂದಿರೋದನ್ನ ನೋಡ್ತಾ ಇರೋದು, ತಿಂತಾ ಇರೋದು, ಟೇಸ್ಟ್ ಮಾಡ್ತಾ ಇರೋದು ಕೂಡ ಇವತ್ತೇ ಫಸ್ಟ್. ನೀವೇನ್ ಮಾಡ್ತಾ ಇದ್ದೀರಾ, ಕೂತ್ಕೊಂಡಿದ್ದೀರಾ ಅನ್ನಕ್ಕೆ ಏನಂತಾರೆ ಹೇಳ್ರಿ, ಕೂತ್ಕೊಂಡಿದ್ದೀರಾ ಅನ್ನಕ್ಕೆ ಕೂಕೊಂಡ ಏನ ಕೂಕೊಂಡಮ್ಮನ. ನಿಮ್ಮೆಲ್ರಿಗೂ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ಅಲ್ವಾ ಇವತ್ತು ಬ್ಲಾಗಲ್ಲಿ ಏನಿದೆ ಅಂತ. ಸೊ ನಮ್ಮಪ್ಪ ಕಷ್ಟಪಟ್ಟು ಬೆಳೆದಿರೋವಂಥ ತೋಟದಲ್ಲಿ ಬೆಳೆದಿರೋವಂಥ ಕಡಲೆಕಾಯಿನ ಇವತ್ತು ಕೀಳ್ತಾ ಇದ್ದೀವಿ. ಸೊ ಎಷ್ಟು ಕೆಜಿ ಕಡಲೆಕಾಯಿ ಸಿಕ್ಕಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ ನೀವು, ಮುಂದೆ ನಿಮಗೆ ಗೊತ್ತಾಗತ್ತೆ. ನನಗಂತೂ ಕಡಲೆಕಾಯಿ ಕಿತ್ತು ಕಿತ್ತು ಸಾಕಾಗೋಯ್ತಪ್ಪ, ಅಷ್ಟು ಕಡಲೆಕಾಯಿ ಇತ್ತು. ಸೊ ನೋಡಿ ಎಷ್ಟಾಯಿತು ಕಡಲೆಕಾಯಿ ಅಂತ ಮುಂದಕ್ಕೆ ಗೊತ್ತಾಗತ್ತೆ ನಿಮ್ಗೇನೆ. ಮಾಡಪ್ಪ ಹಿಡೀರಿ, ನಮ್ಮಪ್ಪ ಕಡಲೆಕಾಯಿ ಕಿತ್ತು ಕೊಡ್ತಾವ್ರೆ. ಮೇಲ್ಗಡೆ ಮಾಡ್ಬಿಡಿ ಕಾಯಿ ಆಕ್ಚುಲಿ ಕಡ್ಲೆಕಾಯಿ ನಮ್ಮಪ್ಪ ಸಗಣಿ ಇದ್ರ ಹಿಂಗಿರ್ಬೇಕು ಆಕ್ಚುಲಿ ನೋಡ್ರಿ, ಇನ್ನೂ ಸ್ವಲ್ಪ ಊದ್ಬೇಕಾಯ್ತು ಒಳಗಡೆ ಇಲ್ಲಿ ಎಲ್ಲ ಸುಟ್ಟು ಹೋಗಿ ಎಲ್ಲ ಒಳಕ್ಕೆ ಅದು ಒಳಗಡೆ ಹಾಕ್ಬೇಕಾಯ್ತು, ಇನ್ನು ಮೇಲ್ ಮೇಲೆ ಹಾಕ್ಬಿಟ್ ಬಿಟ್ಬಿಟ್ಟವ್ರು ಇದನ್ನ. ಮೇಲ್ ಮೇಲೆ ಹಾಕ್ಬೇಕಾಯ್ತು ನೋಡ್ ಅಲ್ಲಿ ಇನ್ನು ಹಂಗೆ ಇದು ಸ್ವಾಮಿ ಹೆಂಗ್ ಕಟ್ಟಿರ್ತಿತ್ತು ಗೊತ್ತಾಯ್ತು ಆಕ್ಚುಲಿ. ನೆಕ್ಸ್ಟ್ ಮಾಡೋದಾಯ್ತು ಬ್ರೋ, ಅಲ್ಲಿ ನೆಕ್ಸ್ಟ್ ಮಣ್ಣೆಲ್ಲ ಒಡಿಸ್ಬಿಟ್ಟಿಲ್ಲ ನೀಟಾಗೆ, ನೆಕ್ಸ್ಟ್ ಮಾಡೋಣ ಬಿಡು, ತೋಟ ಮಾಡ್ತಾರ ಮಾಡೋಣ ಅಷ್ಟೇ. ಇವರು ಇದಕ್ಕೆ ಅಂತ ಬರ್ಲಿ ಇನ್ನು ಡೀಪ್ ಆಗಿ ಹಾಕ್ಬೇಕಾಯ್ತು ತೋಡಿ ಅದನ್ನ ಮಾಡಿಲ್ಲ ಅಪ್ಪ. ಅದು ಬೇಗ ಐತೆ ಕೊಟ್ಟದ್ ಗೊತ್ತಾಯ್ತು ಅಲ್ಲ ಒಳಗಡೆ ಹಾಕಿಲ್ಲ
ನೀವು ಮತ್ತೆ ಮಣ್ಣು ಅಗಿಬೇಕಾಗಿತ್ತು ಹಂಗೆ ಅಳ್ಕೊಳ್ಳೋದು ಸುಮ್ಮನೆ ಗುದಿಸಿರೋದು ಇನ್ನು ಒಳಗಡೆ ತೋಡ್ಬಿಟ್ಟು ಹಾಕ್ಬೇಕಿತ್ತು. ಆದರೆ ನಾನು ಇದೇ ಫಸ್ಟ್ ಟೈಮು ಕಡಲೆಕಾಯಿನ ಈ ಥರ ಕಿತ್ತು ಕಡಲೆಕಾಯಿ ಬಿಡಿಸ್ತಾ ಇರೋದು ಇದೇ ಫಸ್ಟ್ ಟೈಮು, ಯಾವತ್ತೂ ಮಾಡಿಲ್ಲ ಈ ಕೆಲಸನ. ಕಿತಾಕ ಕಡಲೆಕಾಯಿ ಕಿತಾಕ್ತಾ ಇರೋದು ಇದೇ ಫಸ್ಟ್ ಟೈಮ್. ಕಿತಾಕ್ತಾ ಇದ್ದೀವಿ. ಏನು ನೆಟ್ಟಿರ್ಲಿಲ್ಲ, ಕಿತಾಕ್ತಾ ಇದ್ದಾಳೆ. ನೆಕ್ಸ್ಟ್ ನೆಟ್ಬಿಟ್ಟು ಕಿತ್ತಾಕು. ನೆಕ್ಸ್ಟ್ ಟೈಮ್ ನೆಟ್ಬಿಟ್ಟು ಅಪ್ಪ ಯಾವ್ದಾರು ಹಸು ಅದ್ ನೋಡಿ ಇನ್ನು ಒಳಗಡೆ ಹೋಗಿದ್ರೆ ಇನ್ನೆಷ್ಟು ಚೆನ್ನಾಗಿ ಬಂದಿರೋದು. ಅದು ಹೋಗೇ ಇಲ್ಲ. ಅದು ನೋಡು ನವಿಲು, ನವಿಲು ಕುಗ್ತೈತೆ ಆ ಕಡೆ. ಏನಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ, ಈ ಬಕೆಟ್ ತುಂಬಾ ಕಡಲೆಕಾಯಿ ಆಗ್ಬೇಕು ಅಷ್ಟೇ. ನೀವೇನ್ ಮಾಡ್ತಿರೋ ಅಷ್ಟು ಕಿತ್ಕೊಡಿ, ತಗೊಂಡೋಗಿ ರಕ್ಷಕ್ಕೆ ಬೇಸ್ ಕೊಡೋದೇನೆ. ಅದು ಡ್ರೈನೇಜ್ ಇಲ್ಲ ಇಲ್ಲಿ ಕಾಯಿ ಒಳಗಡೆನೆ ಮತ್ತೆ ಮೊಳಕೆ ಬಂದು ಅಲ್ಲಿ ಅಯ್ಯೋ ಹಂಗೆ ಮತ್ತೆ ರೀಸೈಕಲ್ ಅದು ಇದಾಗ್ತದೆ. ನೋಡಪ್ಪ ನೋಡಪ್ಪ ಇಲ್ಲ ಬಾ. ಅಪ್ಪನ ಕೊಟ್ಟರೆ ಇದೆಲ್ಲ ಕ್ಲೀನ್ ಆದ್ರೆ ಸಾಕು. ತುಳಸಿ ಗಿಡ ಬೇಕು ಅಂದಲ್ಲ, ಚೆನ್ನಾಗಿ ಬಂದ್ಬಿಟ್ಟಿದೆ ತುಳಸಿ ಗಿಡ. ಈಗ ಹುಳ ಹತ್ಕೋಬಿಟ್ಟಿದ್ ಕಣಪ್ಪ ಅದಕ್ಕೆ ಕಪ್ಪು ಹುಳ. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಕಾಲು ಕೆ ಜಿ ಹಾಕ್ಬೋದು ಅನ್ಕೊಂತೀನಿ ಅಪ್ಪ. ಒಂದು ಕಾಲು ಕೆ ಜಿ ಹಾಕ್ಬೋದು. ಸರಿಯಾಗಿ ಬೊದ ಕಟ್ಟಿ ಅದಕ್ಕೆ ಸರಿಯಾಗಿ ನೀರು ಹಾಕು ಅಂದ್ರೆ ಏನು ಮಾಡ್ತಿದ್ರು ಗೊತ್ತಾ, ನೀರು ಹಾಕಿದರೆ ಮೇಲ್ಮೇಲೆ ಅದಕ್ಕೆ ಅದು ಮಣ್ಣು ಮಣ್ಣು ತಲೆ ತಿಂದು. ನಿಮ್ಮ ಅಪ್ಪ ಏನು ಮಾಡೋರು ಗೊತ್ತಿಲ್ಲ ಹೇಳು, ಅದ್ರ ಬುಡಕ್ಕೆ ಹಿಡಿಯೋದು ಬುಡಾಕೊಡ್ದು ಹಂಗಾಗೆ ಅವೆಲ್ಲ ಮೇಲೆ ಬಂದಿರೋ ಕಾಯಿ ಕಟ್ಬಿಟ್ಟು ಅಲ್ಲಿ ಚೆನ್ನಾಗಿ ಕಟ್ಟಬೇಕು ಕಾಳು. ಆದರೆ ಭೂಮಿ ಒಳಗಡೆ ಇರೋ ಮಾತ್ರ ಬಂದಾರ ಒಂದು ಕಾಲು ಕೆ ಜಿ ಬರ್ಬೋದೇನೋ. ನಾನೇನೋ ಬಕೆಟ್ ತುಂಬ ಬರ್ತದೆ ಅನ್ಕೊಂಡೆ. ಹ್ಞೂ ಬಂದ್ಬಿಡ್ತದೆ. ಓಕೆ ತುಂಬ ಬಕೆಟ್ ತುಂಬ ಮಾಡೋಣ ಬಿಡು. ನೆಕ್ಸ್ಟ್ ಬಕೆಟ್ ತುಂಬ ಮಾಡಂಗೆ ಅಲ್ಲ ಬಾ. ನನಗೆ ಈ ಥರ ಎಲ್ಲ ಎಷ್ಟು ಇಷ್ಟ ಗೊತ್ತಾ ಬೆಳಿ ಮಾಡ್ಕೊ ಗೊರ್ಟೆವ್ವ. ಗೊರ್ಟೆವ್ವ ನೋಡಿ ಅಮ್ಮ ಕಟ್ಟ ಗೊರ್ಟೆ ಹೂವು ಅಂತೀವಿ. ಲೊಡ್ಡೆ ಹೂವು ಅಲ್ಲ, ಕಾಕಡ ಹೂವು, ಇದು ಸ್ಫಟ್ಕ ಹೂವ. ನಾವು ಶ್ರೇಷ್ಠವಾಗಿ ಅಲ್ಲ ಅಲ್ಲ ನಮ್ ಕಡೆ ಇದನ್ನ ಗೊರಟೆ ಹೂವ ಅಂತೀವಿ. ಏಳು ಗಂಟೆ ಗೊರಟೆ ಹೂವು. ಇದೇನ್ ಗೊತ್ತಾ, ಶಿವನಿಗೆ ಶ್ರೇಷ್ಠ. ಹೌದಾ, ಶಿವನಿಗೆ. ಓಕೆ ಇದಾಯ್ತಾ ಶಿವನಿಗಲ್ಲ. ಆಮೇಲೆ ಲಾಸ್ಟ್ ಟೈಮು ಬಾಳೆಹಣ್ಣು ಎಷ್ಟಿಷ್ಟ ಅಪ್ಪ ಇದಾವ ನೋಡಿ ಬಾಳೆಹಣ್ಣು. ನಮ್ಮಅಪ್ಪ ಬೆಳ್ದಿರೋ ಬಾಳೆಹಣ್ಣು ಅಪ್ಪ. ಹೌದಾ, ಅಲ್ಲಿಟ್ಟವ್ರೆ ರಕ್ಷಿತ್ಕಾ. ಆಮೇಲೆ ಕಡಲೆಕಾಯಿ ಇಲ್ಲದೆ ಕಡಲೆಕಾಯಿ ತೊಳೆದೆ. ಸೊ ಫೈನಲಿ ಫ್ರೆಂಡ್ಸ್, ಬಕೆಟ್ ತುಂಬ ಕಡಲೆಕಾಯಿನ ಕಿತ್ತೆ, ಆದರೆ ತೊಳೆದ್ಮೇಲೆ ಈ ಜಗ್ಗಿನಲ್ಲಿ ಅರ್ಧದಷ್ಟು ಬಂದಿದೆ. ನೋಡಿದ್ರೆ ಎಷ್ಟೊಂದು ಕಡಲೆಕಾಯಿ ಕಷ್ಟಪಟ್ಟು ನಮ್ಮಅಪ್ಪ ಬೆಳೆದಿರೋ ಅಂಥದನ್ನ ನಾನು ಕಷ್ಟಪಟ್ಟು ಬಿಡಿಸಿದ್ದೀನಿ. ಎಷ್ಟೊಂದು ಬಂದಿದೆ ಅಲ್ಲ. ಮಹಾತ್ಮ ತಂದೆ ಆಯುಸ್ ಆರೋಗ್ಯ ಕುಸು ಸಕಲ್ ಸಂಪತ್ತು ಕೊಟ್ಟಪ್ಪ ಪರಮಾತ್ಮ ಆಶೀರ್ವಾದ ಮಾಡಿಪ್ಪ. ಅಮ್ಮ ಇನ್ನು ಇವಾಗ ಸಮಾಚಾರ ಕೇಳ್ತಾ ಇನ್ನೇನಪ್ಪ ಸಮಾಚಾರ ಅಂತ. ಓಕೆ ರಾಮಕೃಷ್ಣಪ್ಪನವರೇ ಬಾಯ್. ಮತ್ತೆ ಯಾವಾಗ ನಮ್ಮ ನಿಮ್ಮ ಭೇಟಿ ಅವರಿಗೆ. ನಾನು ಅಪ್ಪ ಮಾಡ್ತಾ ಇರ್ತೀನಿ. ವಾಕ್ ಮಾಡಮ್ಮ ಹೊರಗಡೆ ಖಾಲಿ. ಮಳೆ ಬಂತಾ ಅದೇ ಹೋಗಿಲ್ಲಪ್ಪ ಇವಾಗ ಹೋಗಿ ಬೆಳಿಗ್ಗೆ ಹೊತ್ತು ಹೋಯ್ತೀನಿ ನಾನು. ಸಾಯಂಗಿಲ್ಲ ಮಳೆ ಬಂದ್ರು ಬಿಡಲ್ಲ ಫ್ರೆಂಡ್ಸ್. ಇವಾಗ ಅಪ್ಪ ಮನೆಯಿಂದ ಹೊರಡೋದು. ಸೊ ಅಮ್ಮ ಒಂದಷ್ಟು ಇದ್ಕೋರೆ ಕಾಳು ಒಣಗಿಸಿದ ಅವರೆಕಾಳು, ಆಮೇಲೆ ರಾಗಿ ಅದೆಲ್ಲ ಕೊಟ್ಟರು. ಕಡಲೆಕಾಯಿ ಒಂದು ಸ್ವಲ್ಪನೇ ಸಿಕ್ಕಿದ್ದು. ನನಗೆ ಕೀಳೋದೆಲ್ಲ ಇಷ್ಟ, ಬೆಳೆಯೋದು ಕೀಳೋದೆಲ್ಲ ಇಷ್ಟ. ಅದಕ್ಕೆ ಅಪ್ಪಗೆ ಆಮೇಲಿಂದ ಅಪ್ಪ ಅಮ್ಮಗೂ ಇಷ್ಟ ಕಡಲೆ. ಅಮ್ಮಗೆ ಬೇಯಿಸ್ಕೊಡಿ ಅಪ್ಪ ಹಂಗೇನೆ ಅಂತ ಹೇಳಿದೆ. ಸೊ ಎಲ್ಲ ಅಲ್ಲಿಗೆ ಮಾಡ್ತಾಯಿದ್ದಾರೆ, ನಿಂತಿದ್ದಾರೆ ಆಗಲೇ. ಸೊ ಬನ್ನಿ ಅಮ್ಮ ಮನೆಯಿಂದ ಹೊರಡೋಣ. ಆ್ಯಂಡ್ ಬಾಯ್ ಹೇಳೋಣಪ್ಪ ಅಮ್ಮಂಗೆ.
ಹೌದಾ? ಏನಮ್ಮ ಹೊಸ ತರ ಹೇಳುತ್ತೆ ಎಲ್ಲಾನು? ಹೌದಾ? ಸರಿ ಬಾಯ್ ಅಪ್ಪ, ಬಾಯ್ ಬಾಯ್. ಸರಿ ಸರಿ ಹೇಳ್ತೀನಿ. ಓಕೆ ಬಾಯ್. ಹಾ ಓಕೆ ಬಾಯ್ ಬಾಯ್. ಆ್ಯಸ್ ಯೂಶ್ವಲ್ ನಾವು ಊರಿಂದ ವಾಪಸ್ ಹೊರಡ್ಬೇಕಾದ್ರೆ ಅಪ್ಪ ಅಮ್ಮ ಸೇಮ್ ಇದೇ ಥರ ಗೇಟ್ ಹತ್ರ ನಿಂತ್ಕೊಂಡು ನಮಗೆ ಬೀಳ್ಕೊಡುಗೆ ಕೊಡ್ತಾರೆ. ನಾವು ಬೇಜಾರಿನಲ್ಲೇ ಹೊರಡ್ತೀವಿ. ಎಷ್ಟು ದಿನ, ಒಂದು ದಿನಕ್ಕಿದ್ರೂ ಅಷ್ಟೇ, ಒಂದು ವಾರಕ್ಕೆ ಬಂದರೂ ಅಷ್ಟೇ, ಇದೇ ಥರನೇ ಇರುತ್ತೆ ಅಪ್ಪ ಅಮ್ಮನ ಮುಖದಲ್ಲಿ ಎಕ್ಸ್ಪ್ರೆಷನ್ನು. ಆದರೂ ಹೊರಡಲೇಬೇಕಲ್ವಾ ಏನೇ ಮಾಡಿದ್ರೂ ಕೂಡ. ಸೊ ಇವಾಗ ಹೊರಡ್ತಾ ಇದ್ದೀವಿ, ಹೊರಡ್ತಾ ಇನ್ನೇನಿನ್ನ ಸ್ವಲ್ಪ ದೂರ ಬಂದ್ವಿ ಅಷ್ಟೇನೇ. ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹೆಂಗಿತ್ತು ಅಂತ ಹೇಳಿದ್ರೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಕ್ಲಿಪ್ಪಿಂಗ್ಸ್ನೆಲ್ಲ ಶೇರ್ ಮಾಡ್ತೀನಿ ನಾನು. ಆ ತಂಪು ಗಾಳಿ ಅದ್ರ ಜೊತೆಗೆ ಮಳೆ, ಮತ್ತು ಇಷ್ಟು ಜೋರು ಮಳೆಯಲ್ಲಿ ಫಸ್ಟ್ ಟೈಮ್ ಸೋಮ್ ಡ್ರೈವ್ ಮಾಡ್ತಾ ಇರೋದು. ಸೋಮ್ಗೆ ಭಯ ಏನಂತ ಹೇಳ್ತಾನಂದರೆ, ಒಂದು ಕಡೆ ನಿಲ್ಲಿಸ್ಬಿಡೋಣ ನಿಕಿತಾಗ ಕಾರ್ನ ಅಂತ ಹೇಳ್ತಾಯಿದ್ರು. ನಾನು ಏನಕ್ಕೆ ನಿಲ್ಸೋಕೆ ಹೋಗ್ತೀರಾ, ನಡೀರಿ ಸುಮ್ಮನೆ ಅಂತ ಹೇಳ್ತಾ ಇದ್ದೆ. ಆದರೆ ಅವ್ರಿಗೆ ಅಂದ್ರ ಇದು ಫಸ್ಟ್ ಟೈಮಲ್ಲ ಇಷ್ಟು ಜೋರು ಮಳೆ ಆ ಥರ ಅಂತಾಯಿದ್ರು. ಸೊ ಆದ್ರೂ ಒಂಥರ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿತ್ತು. ನಾನು ಸೋಮ್ ಇಬ್ಬರೇ ಅಲ್ವಾ, ರಕ್ಷಿತ್ ಬೇರೆ ಇರಲಿಲ್ಲ. ಸಿಕ್ಕಾಪಟ್ಟೆ ಗಾಬ್ರಿಲಿ ಅವ್ರ ಕಾರ್ ಓಡಿಸ್ತಾ ಇದ್ರು, ನಾನು ಖುಷಿನಲ್ಲಿ ಪಕ್ಕದಲ್ಲೇ ಕುತ್ಕೊಂಡಿದ್ದೆ. ಸೊ ಟೋಲ್ ಬರ್ತಿದ್ದಾಗೆ ನಾನು ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಂದರೆ ಇವಾಗ ಟೋಲ್ ಫೀ ಕೊಡಬೇಕಾಯ್ತಲ್ಲ, ಇವಾಗೆಲ್ಲ ಫಾಸ್ಟ್ಯಾಗ್ ಅಂತ ಬಂದುಬಿಟ್ಟಿದೆ. ಡೈರೆಕ್ಟಾಗಿ ಅದೇ ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಕೌಂಟಿಂದ ರೀಚಾರ್ಜ್ ಮಾಡ್ಕೊಂಡಿರಬೇಕು. ಅದರಿಂದನೇ ಡೈರೆಕ್ಟ್ ಫಾಸ್ಟ್ಯಾಗಿಂದ ತೊಗೊಳತ್ತೆ. ಮೊದಲು ಇವಾಗೆಲ್ಲ ಕ್ಯಾಶ್ ಕೊಟ್ಟು ಅವ್ರು ಚೇಂಜ್ ಕೊಡೋವರೆಗೂ ನಾವು ವೇಟ್ ಮಾಡ್ತಾ ಇರಬೇಕಾಗಿತ್ತು. ಆ ಥರ ಎಲ್ಲ ಏನಿಲ್ಲ. ಏನಾದರೂ ನೀವೇನಾದರೂ ಆ ಥರ ಫಾಸ್ಟ್ಯಾಗ್ ಆ ಥರ ಒಂದು ಸ್ಕ್ಯಾನರ್ ಅದೇನಾದ್ರು ಹಾಕಿಸ್ಕೊಂಡಿಲ್ಲ ಅಂತಂದರೆ ಹಾಕಿಸ್ಕೊಳ್ಳಿ ಇವಾಗಲೇ. ಜೊತೆಗೆ ನೀವೇನಾದರೂ ಬ್ಯಾಲೆನ್ಸ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಚೆಕ್ ಮಾಡ್ಕೊತಾ ಇರಿ. ನಿಮ್ಮ ಬ್ಯಾಲೆನ್ಸ್ ಏನಾದರೂ ಅದು ಖಾಲಿ ಆಗಿತ್ತು ಅಂತಂದರೆ ನಿಮಗೆ ಮತ್ತೆ ಫೈನ್ ಹಾಕ್ತಾರೆ. ಎಕ್ಸಾಂಪಲ್ಲು 45 ರೂಪಾಯಿ ಒಂದು ಟೋಲ್ ಫೀ ಇತ್ತು ಅಂತಂದರೆ ಅದಕ್ಕೆ ಮತ್ತೆ 45 ರೂಪಾಯಿ ಹಾಕ್ತಾರೆ. ನನಗೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಈ ರೀತಿ ಆಯಿತು. ಆದ್ದರಿಂದ ಮೊದಲೇ ಹೇಳ್ತಾ ಇದ್ದೀನಿ, ನಾನು ಎರಡು ಕಡೆ 90 ರೂಪೀಸ್ ಕಟ್ಟಿದೆ ಎಕ್ಸ್ಟ್ರಾ ನೀವು ರೀಚಾರ್ಜ್ ಮಾಡಿಸ್ಕೊಳ್ದೆ ಇದ್ದಿದ್ದಕ್ಕೆ. ಅದಕ್ಕೇ ಮೊದಲೇ ಅದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಂತ ಅನ್ನಿಸ್ತು ತಿಳಿಸ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋರಿಗೆ. ಓಕೆ ಫ್ರೆಂಡ್ಸ್, ಇವಾಗ ಮನೆ ಇವಾಗ ತಾನೇ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿದೆ, ನನ್ನ ಬಟ್ಟೆ ಎಲ್ಲ ನೆಂದೋಗಿರುತ್ತೆ ಅಂತ ಅಂದ್ಕೊಂಡು ಬಂದೆ. ರಕ್ಷಿತ್ ಎತ್ತಿರಲ್ಲ ಅಂತ ಅಂದ್ಕೊಂಡು ಎತ್ತೇ ಇಲ್ಲ, ಅವನು ಹಂಗೆ ಆಟ ಆಡಕ್ಕೆ ಹೋಗಿದ್ದಾನೆ. ಓಕೆ ಇವಾಗ ಮನೆ ರೀಚ್ ಆದ್ವಿ. ಎಷ್ಟು ಜೋರು ಮಳೆ ಗೊತ್ತಾ, ಇದೇ ಫಸ್ಟ್ ಟೈಮ್ ಸೋಮ್ ಇಷ್ಟು ಜೋರು ಮಳೆನಲ್ಲಿ ಡ್ರೈವಿಂಗ್ ಮಾಡಿದ್ದು. ಚೆನ್ನಾಗಿತ್ತು, ಒಂಥರ ಮಜವಾಗಿತ್ತು ಬರೋದು. ಓಕೆ ನಾನು ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕಪ್ಪ, ತಲೆನೋವು ಬಂದುಬಿಡ್ತು. ಮಳೆಗೆ ಹೋದಕ್ಕೂ ಥಂಡಿ ಅಲ್ವಾ, ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ?
ಒಂದೇ ದಿನದಲ್ಲಿ ಜರ್ನಿ ಮಾಡ್ಕೊ ಬಂದುಬಿಟ್ರೆ ಒಂಥರ ಅಂತ ಅನ್ನಿಸ್ತಾ ಇರುತ್ತಲ್ವಾ. ಸೊ ಓಕೆ, ನಾನು ನಿನ್ನೆನೂ ರೆಸಿಪಿ ಶೇರ್ ಮಾಡಿಲ್ಲ, ಇವತ್ತು ರೆಸಿಪಿ ಶೇರ್ ಮಾಡಿಲ್ಲ, ಅದರಿಂದ ಒಂದು ಸಿಂಪಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ಸೊ ಎಗ್ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟಿಂಗ್ ನಾನು ಒಂದು ಜಾರಲ್ಲಿ ಒಂದು ಅರ್ಧ ಈರುಳ್ಳಿ, ಎರಡು ಟೊಮೊಟೊ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಓಕೆನಾ, ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಫುಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಇದು ಪಟಪಟ ಅಂತ ಮಾಡೋವಂಥದ್ದನ್ನ ಹೇಳ್ತಾ ಇದ್ದೀನಿ ಫಾಸ್ಟ್ ಫಾಸ್ಟಾಗಿ. ಸೊ ಇನ್ನೊಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಎಣ್ಣೆ ಹಾಕಿ ಫಸ್ಟು ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಜೊತೆಗೆ ಅರಿಶಿನ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿದ್ದೀನಿ. ಇದಕ್ಕೂ ಮುಂಚೆ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಮೊಟ್ಟೆದು, ಜೊತೆಗೆ ಈ ರೀತಿ ಒಂದು ನಾಲ್ಕು ಭಾಗದಾಗಿ ಚಿಕ್ಕ ಚಿಕ್ಕದಾಗಿ ಇದು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಯಾಕೆಂದರೆ ಒಂದು ಸ್ವಲ್ಪ ಮೊಟ್ಟೆ ಒಳಗಡೆನೂ ಕೂಡ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ. ಫಸ್ಟು ಇದನ್ನು ಈ ಉಪ್ಪು ಖಾರ ಏನು ಹಾಕಿದೆ ಅದರಲ್ಲೇ ಇದನ್ನು ಹುರ್ಕೊತಾ ಇದ್ದೀನಿ. ಸೊ ಇದನ್ನು ಹುರ್ಕೊಂಡಾದಮೇಲೆ ನೀವು ಬೇಕಂತಂದರೆ ಮೊಟ್ಟೆನ ಎತ್ತಿಟ್ಕೊಂಬಿಡ್ಬೋದು. ಸೊ ನೀವು ಲಾಸ್ಟಿಗೆ ಇದನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಪರವಾಗಿಲ್ಲ. ನಾನು ಇದು ದಿಢೀರ್ ದಿಢೀರ್ ಅಂತ ಮಾಡ್ತಾಯಿದ್ದು. ರಕ್ಷಿತ್ ಆ್ಯಕ್ಚುಲಿ ಇವತ್ತು ಕೇಳ್ತಾ ಇದ್ದ, ಇದನ್ನ ಅಮ್ಮ ನನಗೆ ಬೇಕು ಅಂತ ಕೇಳ್ತಾ ಇದ್ದ, ಅಂದರೆ ವೆಡ್ನೆಸ್ಡೇ ಮಾಡಿದ್ದು ಇದು, ಬೇಕಮ್ಮ ನನಗೆ ಅಂದ. ಆದ್ದರಿಂದ ಒನ್ ಟೈಮ್ಗೆ ಆಗೋಷ್ಟು ನನಗೆ ಅವನಿಗೆ ಮಾತ್ರ ಇದನ್ನು ಮಾಡ್ಕೊತಾ ಇದ್ವಿ. ಅದನ್ನು ಹಾಗೆ ರೆಸಿಪಿನ ಇದ್ರ ಜೊತೆಗೆ ಈ ಬ್ಲಾಗ್ ಜೊತೆಗೇ ಆ್ಯಡ್ ಮಾಡಿಬಿಟ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇರೋದು. ಓಕೆನಾ, ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ, ಆದ್ದರಿಂದ ಒಂದು ಸ್ವಲ್ಪ ಎಡವಟ್ ಆಗ್ತಾ ಇರುತ್ತೆ. ಅಲ್ಲಿ ಮೊಟ್ಟೆ ಒಂದು ಆಲ್ರೆಡಿ ಅದನ್ನು ಓಪನ್ ಮಾಡಿದ್ದೆ ಅಲ್ವಾ, ನಾನು ಹೀಗೆ ಆ ಮಸಾಲೆ ಹಾಕಬೇಕು ಇವಾಗ ಒಂದು ಸ್ವಲ್ಪ ಮೊಟ್ಟೆನ ಆ ಎಣ್ಣೆನಲ್ಲಿ ಫ್ರೈ ಮಾಡಿದ್ಮೇಲೆ ಈ ಪೇಸ್ಟು ರುಬ್ಬಿರೋದಿತ್ತಲ್ಲ, ಹಸಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಇದನ್ನು ಪೇಸ್ಟ್ನ ಇದಕ್ಕೆ ಹಾಕಿ ಇದು ಮಾಡ್ತಿದ್ದೆ. ಅದರಲ್ಲಿ ಒಂದು ಮೊಟ್ಟೆ ಒಡೆದೋಯ್ತು. ಸೊ ಏನಾಗಲ್ಲ, ನಾವೇ ತಾನೇ ತಿನ್ನೋದು, ನಾನು ನನ್ನ ಮಗ ಅಷ್ಟೇ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗೇ. ಇವಾಗ ಆ ಪೇಸ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾನು ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು, ಜೊತೆಗೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಏನ ಹಾಕಿ ಅದೆಲ್ಲ ಎಣ್ಣೆಯೆಲ್ಲ ಬಿಡಬೇಕಲ್ವ, ಅಂದರೆ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಗೆಯೇ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ, ಈ ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಇದನ್ನು ಮಾಡ್ಕೊಬೋದು. ಅಂದರೆ ನೀವು ರುಬ್ಬಬೇಕು ಅನ್ನೋ ಹಾಗೂ ಇಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೇ ಸಾಕು, ನೀವು ದಿಢೀರ್ ಅಂತ ಮಾಡಿಬಿಡ್ಬೋದು. ಸೊ ಅಡುಗೆ ಬರದೇ ಇರೋರು ಕೂಡ ಇದನ್ನು ಮಾಡಿಬಿಡ್ಬೋದು, ಅಷ್ಟು ಈಸಿ. ಆ್ಯಸ್ ಯೂಶ್ವಲ್ ನಾನು ನಾರ್ಮಲಾಗಿ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಒಂದು ಗ್ಲಾಸಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಯಾವಾಗಲೂ ಪಲಾವ್ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದಕ್ಕೂ ಮುಂಚೆನೇ ಒಂದು ಸ್ವಲ್ಪ ಒಂದು 10 ನಿಮಿಷ ಅಕ್ಕಿ ನೆನೆ ಹಾಕ್ಬಿಟ್ರೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ, ಜೊತೆಗೆ ತಳ ಹಿಡಿಯೋದಿಲ್ಲ ಅನ್ನ ಪಲಾವ್ ರೆಡಿ ಆದಾಗ, ಮತ್ತು ಒಂದೇ ವಿಜಿಲ್ಗೆ ಆಗಿಬಿಡುತ್ತೆ ಪಲಾವ್ ಯಾವಾಗಲೂ ಅಷ್ಟೇನೆ, ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ನೀವು ಕುಕ್ಕರ್ನಲ್ಲಿ ಮಾಡುವಾಗ. ಓಕೆ, ಅದಕ್ಕೆ ನಾನು ನೀರನ್ನ ಆ್ಯಡ್ ಮಾಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೊಂಡಿದ್ದು. ಇವಾಗ ಒಂದು ಸ್ವಲ್ಪ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಅಷ್ಟೇನೇ, ಜಾಸ್ತಿ ಎಲ್ಲ ಬೇಡ. ಜಾಸ್ತಿ ಹಾಕ್ಸಿದ್ರೆ ನಾನು ಹೇಳಿದ್ನಲ್ಲ ತಳ ಹಿಡ್ಬಿಡತ್ತೆ, ಅಕ್ಕಿ ನೆನೆ ಹಾಕಿರೋದ್ರಿಂದ ನೀವು ಜಾಸ್ತಿ ವಿಷಲ್ ಓಡಿಸೋ ನೆಸೆಸಿಟಿ ಇಲ್ಲ. ಸೊ ಫೈನಲಿ ನೋಡಿ ಯಾವ ರೀತಿ ಬಂದಿದೆ ಎಗ್ ಬಿರಿಯಾನಿ. ನನ್ನ ಮಗ ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಇದೇ ಥರ ಬೇಕು ನನಗೆ ಬಿರಿಯಾನಿ, ಬೇಯಿಸಿರೋ ಮೊಟ್ಟೆನಲ್ಲೇ ಬೇಕು ಅಂತ ಹೇಳ್ಕೊಂಡು ಮಾಡಿಸ್ಕೊಂಡ. ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಸೊ ಟ್ರೈ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ಫ್ರೆಶಪ್ ಆಗಿ ದೇವ್ರ ದೀಪ ಎಲ್ಲ ಹಚ್ಚಿದಾಯಿತು, ಸಂಜೆ ಹೊತ್ತಲ್ವಾ. ಸೊ ದೇವ್ರ ದೀಪ ಹಚ್ಚಿದೆ, ಮತ್ತು ಬೆಳಗ್ಗೆ ದೀಪ ಹಚ್ಚೋಗಿದ್ದು, ಬೆಳಗ್ಗೆ ಎಷ್ಟು 8 ಗಂಟೆಯಲ್ಲಿ ನಾನು ದೀಪ ಹಚ್ಚಿದ್ದು, ಇಷ್ಟೊತ್ತಾದರೂ ದೀಪ ಉರಿತಾನೆ ಇತ್ತು ಒಂದು ದೀಪ. ಸೊ ಮತ್ತೆ ಇವಾಗ ಬಂದು ಸಂಜೆ ಹೊತ್ತಲ್ವಾ, ಮತ್ತೆ ಸೊ ಅದಕ್ಕೆ ಪೂಜೆ ಮಾಡಿದಾಯಿತು. ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೌರ್ಯ ಬಂದಿದ್ದಾನೆ, ಸೊ ಅವ್ನ ಜೊತೆ ಆಟ ಆಡ್ತಾ ಇದ್ದಾನೆ. ಶೌರ್ಯ ಹಾಯ್ ಫ್ರೆಂಡ್ಸ್ ಮಾಡಲ್ಲ ನೀನು, ಹಾಯ್ ಫ್ರೆಂಡ್ಸ್ ನೋಡಿ, ಹಾಯ್ ಫ್ರೆಂಡ್ಸ್. ಏ ಏ ಏಯ್, ನಾಚ್ಕೊತಾ ಇದೆ ನಮ್ಮ ಮಗು. ಹಾ ಹಲೋ ಹಲೋ ಶೌರಿ, ಹಲೋ ಶೌರಿ. ಹಾಗೆ ಸೊ ಇವತ್ತಿನ ಬ್ಲಾಗ್ ಗೊತ್ತಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.